ಜನಾರ್ದನ್ ರೆಡ್ಡಿ ತಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಹೋದಲೆಲ್ಲ ಅವರು ಬೇರೆ ಬೇರೆ ಪಕ್ಷಗಳ ಕಾರ್ಯಕರ್ತರನ್ನ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ತಾ ಬೇರೆ ಬೇರೆ ಪಕ್ಷಗಳ ನಾಯಕರನ್ನ ಕೂಡ ತನ್ನ ಪಕ್ಷಕ್ಕೆ ಸೆಳೆದುಕೊಳ್ತಾ ಇದ್ದಾರೆ. ಈ ವೇಳೆ ಗಂಗಾವತಿಯಲ್ಲಿ ಮಾತನಾಡಿದ ಜನಾರ್ದನ್ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಈ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟುಗಳನ್ನು ಗೆಲ್ಲಬೇಕು ಅನ್ನೋ ಬಗ್ಗೆ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ತಾನು ಕಿಂಗ್ ಆಗ್ತೀನೋ ಕಿಂಗ್ ಮೇಕರ್ ಆಗ್ತೀನೋ ಗೊತ್ತಿಲ್ಲ, ಒಟ್ಟಾರೆ ನಾನು ಅಧಿಕಾರಕ್ಕೆ ಬರ್ತೀನೋ ಅಧಿಕಾರದಲ್ಲಿರೋರನ್ನ ಕೈ ಹಿಡಿದು ನಡೆಸ್ತೀನೋ ಗೊತ್ತಿಲ್ಲ, ಆದರೆ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಲ್ಯಾಣ ಕರ್ನಾಟಕ ಭಾಗವನ್ನು ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಸ್ಪರ್ಧಿಸಿ ಅಭಿವೃದ್ಧಿ ಮಾಡೋಕ್ಕೆ ಮುನ್ನಡೆಯುತ್ತೆ ಅಂತ ಸದಾ ಹೇಳ್ತಿದ್ದಾರೆ. ಈ ಮೂಲಕ ಅವರು 25-30 ಸೀಟನ್ನು ಗೆಲ್ಲಿಸಿಕೊಟ್ಟು ಅಟ್ಲೀಸ್ಟ್ ನಮ್ಮನ್ನು ಕಿಂಗ್ ಮೇಕರ್ ಆದರೂ ಮಾಡಿ ಅಂತ ಜನರ ಜೊತೆ ಕೇಳ್ಕೊಂಡಿದ್ದಾರೆ. ತಮ್ಮೆಲ್ಲರೂ ಕೂಡ ಏನು ನನ್ನ ಮೇಲೆ ಒಂದು ಪ್ರೀತಿ ಒಂದು ನಂಬಿಕೆ ಒಂದು ವಿಶ್ವಾಸ ತಾವು ಇಟ್ಕೊಂಡಿದ್ದೀರು. ಇವತ್ತು ತಾವು ಎಷ್ಟೋ ಮಂದಿ ಈ ಭಾಗದಲ್ಲಿ ಶಾಸಕರನ್ನ ತಾವು ನೋಡಿರ್ಬೋದು. ನಾನು ಗಂಗಾವತಿ ಕ್ಷೇತ್ರಕ್ಕೆ ಬಂದಿರೋದು ಈ ಕ್ಷೇತ್ರದಲ್ಲಿ ಒಂದು MLA ಆಗ್ಬೇಕಂತ ನಾನು ಬಂದಿಲ್ಲ. ನಾನಿಲ್ಲಿ MLA ಆಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ನಿಮ್ಮ ಹೆಗಲ ಮೇಲೆ ಹಾಕೊಂಡು ನನ್ನ ಜವಾಬ್ದಾರಿ ತಗೊಂಡು ತಾವು ನನ್ನ MLA ಗೆಲ್ಸಿದ್ರೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ವತಿಯಿಂದ 25-30 ಮಂದಿ MLAಗಳನ್ನ ಗೆಲ್ಸ್ಕೊಂಡು ಬಂದ್ರೆ ನಿಮ್ಮ ಊರಿಗೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಕೂಡ ಇದೇ ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋದು. ಏನು ಒಬ್ಬರು MLA ಬಂದು ಕುತ್ಕೊಂಡು ಮಾತಾಡ್ತಾರೆ ನಿಮ್ಮ ಚಿತ್ರದುರ್ಗ ಕೇಳ್ತಾರೆ ಅನ್ನೋದಲ್ಲ. ಮುಖ್ಯಮಂತ್ರಿಗಳು ಮಂತ್ರಿಗಳು ಕೂಡ ಸಾಮಾನ್ಯ ಅಧಿಕಾರಿಗಳು ಯಾವ ರೀತಿ ಬಂದು ಇವತ್ತು ನಿಮ್ಮ ಹಳ್ಳಿಗಳಲ್ಲಿ ಓಡಾಡ್ತಾರೋ ಅದೇ ಒಂದು ರೀತಿಯಲ್ಲಿ ಇವತ್ತು ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಹತ್ರ ಬಂದು ನಿಮ್ಮ ಕಷ್ಟ ಸುಖ ಕೇಳಿ ನಿಮ್ಮ ಸಮಸ್ಯೆಗಳನ್ನ ಇಲ್ಲೇ ಪರಿಷ್ಕಾರ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಇವತ್ತು ಏನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಡ ಇಲ್ಲಿ ಕೂತಿದ್ದಾರೆ. ಇವತ್ತು ನನಗೆ ತಿಳಿದಿರೋ ಮಟ್ಟಿಗೆ ಇವತ್ತು ನಮ್ಮ ಯುವಕ ರಾಜಶೇಖರ್ ಇವತ್ತು ನನ್ನ ಜೊತೆ ಬರ್ತಾ ಮಾತಾಡ್ತಾ ಇದ್ರು. ಅವರು ಇಲ್ಲಿರುವಂತ ನಮ್ಮ ಬಹುತೇಕ ಜನಾಂಗದವರು ಇವತ್ತೇನು ಗುಡ್ಡದಲ್ಲಿ ಇವತ್ತು ಕಲ್ಲುಡಿಯುವ ಕೆಲಸ ನಾವು ಇವತ್ತೇನು ಮಾಡ್ತಾ ಇದ್ದೀವಿ. ನಮಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಇವತ್ತು ನಮ್ಮ ಕೆಲಸ ಮಾಡ್ಲಿಕ್ಕೆ ಯಾರು ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ನಾವು ಮಾಡ್ಬೋದು. ಇವತ್ತು ನಾನು ಇವತ್ತು ಇಲ್ಲಿ ಶಾಸಕನಾಗಿ ನಿಮ್ಮ ಆಶೀರ್ವಾದದಿಂದ ಅಧಿಕಾರ ಬಂತು ಅಂದರೆ ಈ ಒಂದು ಸಮಸ್ಯೆಗೆ ನಾನು ಪರಿಷ್ಕಾರವನ್ನು ಹುಡುಕಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮೆಲ್ಲರೂ ಕೂಡ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಾನು ಮಾಡಿಕೊಂಡ ಜವಾಬ್ದಾರಿ ನಾನು ತಗೊಳ್ತೇನೆ.